ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ಭೈರವಂ ಭೈರವಾಕಾರಂ ಭೈರವತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಕೊತ್ತಿ ಮುಳ್ಳು ಏನು ಹೇಳಿ ಕೊತ್ತಿ ಮುಳ್ಳು ವನಸ್ಪತಿಯ ಪರಿಚಯ ಇದನ್ನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೊತ್ತಿ ಮುಳ್ಳು ಅಂತ ನಾವು ಕರಿತೀವಿ ಸಾಕಷ್ಟು ಕಡೆ ನೀವು ಈ ವನಸ್ಪತಿನ ನೋಡಿರ್ಬೋದು ಡ್ರೈಲ್ಯಾಂಡ್ ಹೊಲಗಾಡುಗಳಲ್ಲಿ ಕಾಲ್ದಾರಿಗಳಲ್ಲಿ ಇದು ಇರ್ತವೆ ಇದು ಒಂದು ತಾಂತ್ರಿಕ ವನಸ್ಪತಿ ನೋಡಿದ್ರಲ್ಲ ಇದು ಹೀಗೆ ಇರ್ತದೆ ಇದರದ್ದು ಹೂಗಳು ಈ ರೀತಿ ಇರ್ತದೆ ಇದು ವೀಕ್ಷಕರೇ ಪೂರ್ತಿ ಗಿಡ ಎಲ್ಲ ಮುಳ್ಳಿನಿಂದಲೇ ಆವರಿಸಿರುವ ಸಸ್ಯ ಲಘು ಕಂಟಕಾರಿ ಅಂತಲೂ ಇದನ್ನು ಕೂಗ್ಬೋದು ಕೂಗ್ತಾರೆ ಲಘು ಕಂಟಕಾರಿ ಅಂದರೆ ಸಣ್ಣ ಸಣ್ಣ ಮುಳ್ಳಿರೋದ್ರಿಂದ ಲಘು ಕಂಟಕಾರಿ ಅಂತ ಇದನ್ನ ಗುರುತಿಸ್ತಾರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಕೊತ್ತಿ ಮುಳ್ಳು ಅಂತ ಇದನ್ನು ಕೂಗ್ತಾರೆ ಈ ಗಿಡದ ಪರಿಚಯ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಶತ್ರುನಾಶಕ್ಕೆ ಶತ್ರು ಉಚ್ಚಾಟನ ಶತ್ರು ವಿದ್ವೇಷಣ ಪ್ರಯೋಗಗಳಿಗೆ ಇದನ್ನು ವಿಶೇಷವಾಗಿ ಬಳಸೋಂಥ ವನಸ್ಪತಿ ಇದು ನೋಡಿದ್ರಲ್ಲ ಇದು ಹೀಗಿರ್ತದೆ ಸಣ್ಣ ಸಣ್ಣ ಮುಳ್ಳಿನಿಂದಲೇ ಆವರಿಸಿರ್ತದೆ ಇದು ಕಂಟಕಾರಿ ಸಸ್ಯ ನೋಡೋದ್ರಲ್ಲ ವೀಕ್ಷಕರೇ ಇದು ಇದನ್ನು ಇದಕ್ಕೆ ಯಾವುದೇ ಥರ ನಕ್ಷತ್ರ ಏನು ಅನುಸರಿಸೋದೇನು ಬೇಕಾಗಿಲ್ಲ ಇದಕ್ಕೆ ಮಂಗಳವಾರದ ಅಮಾವಾಸ್ಯೆ ಇಲ್ಲ ಶನಿವಾರದ ಅಮಾವಾಸ್ಯೆ ದಿನ ಈ ಗಿಡದ ಮೂಲ ಬೇರನ್ನು ತೆಗೆದ್ರೆ ಶತ್ರು ಉಚ್ಚಾಟನಾ ಪ್ರಯೋಗ ಶತ್ರು ವಿದ್ವೇಷಣ ಪ್ರಯೋಗಗಳಲ್ಲಿ ಇದನ್ನು ಬಳಸ್ಬೋದು ಪ್ರಯೋಗಕ್ಕೆ ಬಳಸಿ ಇದನ್ನು ನೋಡಿದ್ರಲ್ಲ ಮತ್ತು ನೀವು ಈ ಬೇರನ್ನ ಪ್ರಾಪ್ತಿ ಮಾಡಬೇಕಾದ್ರೆ ಒಂದು ನಿಯಮನ ಅನುಸರಿಸಬೇಕಾಯ್ತದೆ ಇದಕ್ಕೆ ಏನು ಅಂದರೆ ಹಿಂದಿನ ದಿನ ನೀವು ಮಂಗಳವಾರ ಅಮಾವಾಸ್ಯ ದಿನ ತೆಗಿತೀನಿ ಅಂದರೆ ಸೋಮವಾರದ ದಿನ ನಿಮಂತ್ರಣ ಕೊಡಬೇಕು ಇಲ್ಲ ಶನಿವಾರದ ಅಮಾವಾಸ್ಯ ದಿನ ನೀವು ಈ ಬೇರನ್ನ ತೆಗಿತೀನಿ ಅಂದರೆ ಶುಕ್ರವಾರ ದಿನ ನಿಮಂತ್ರಣ ಕೊಡಬೇಕು ಅಕ್ಷತೆ ಧೂಪ ದೀಪ ತೋರಿಸಿ ಇದಕ್ಕೆ ಗಡ್ಡಿ ಹಚ್ಚಿ ನಿಮ್ಮ ಅವಿಷ್ಟ ಕಾರ್ಯನ ನೀವು ಇದರ ಮುಂದೆ ಬೇಡ್ಕೊಂಡು ನಾ ಇಂಥ ಪ್ರಯೋಗಕ್ಕೆ ಇದನ್ನು ಬಳಸ್ತೀನಿ ಅಂತ ಕೇಳ್ಕೊಂಡು ರಾತ್ರಿ ವೇಳೆಯಲ್ಲಿ ಬಂದು ಅಮಾವಾಸ್ಯ ಇದ್ದ ರಾತ್ರಿಯಲ್ಲಿ ಮಂಗಳವಾರದ ಅಮಾವಾಸ್ಯೆ ಇಲ್ಲ ಶನಿವಾರದ ಅಮಾವಾಸ್ಯ ದಿನ ಈ ಬೇರನ್ನ ಅಗದು ಹೋಗಿ ನಿಮ್ಮ ಅವಿಷ್ಟ ಕಾರ್ಯ ಯಾವುದಿರುತ್ತೋ ಶತ್ರು ನಾಶ ಶತ್ರು ಉಚ್ಚಾಟನ ಶತ್ರು ವಿದ್ವೇಷಣ ಪ್ರಯೋಗಗಳಲ್ಲಿ ಇದನ್ನು ಬಳಸ್ಕೊಬೋದು ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಥರ ಇರ್ತದೆ ಇದರದ್ದು ನಾನು ನಿಮಗೆ ಪರಿಚಯ ತೋರಿಸ್ತಾ ಇರೋದು ಇದರಲ್ಲಿ ಇದರಿಂದ ಏನು ಪ್ರಯೋಗ ಮಾಡ್ಬೋದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ಇದು ಹೀಗಿರ್ತದೆ ಕೊತ್ತಿ ಮುಳ್ಳು ಅನ್ನೋದು ಫುಲ್ಲು ಸಣ್ಣ 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 ಸಣ್ಣದಾಗಿ ಮುಳ್ಳಿರ್ತದೆ ನೋಡಿ ಇದೆ ಹಾಗೂ ಇದನ್ನು ಕೆಲವೊಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಚೋಳು ಕುಂದ ಸಾವ್ರ ಕಾಲು ಅಂಥವೆನಾರು ವಿಷ ಜಂತುಗಳು ಕಚ್ಚಿದಾಗ ಈ ಹೂವನ್ನು ಉತ್ರಾಣಿ ಗಿಡದ ಬೇರು ಜೊತೆ ಸೇರಿಸಿ ಅರದು ಆ ವಿಷ ಜಂತು ಕಚ್ಚಿರೋ ಜಾಗದಲ್ಲಿ ಲೇಪನೆ ಮಾಡ್ತಾರೆ ಆಗ ಆ ವಿಷ ಬೇಗ ಇಳಿದೋಯ್ತದೆ ಅದಕ್ಕೂ ಇದನ್ನ ಪ್ರಯೋಗ ಮಾಡ್ತಾರೆ ಅದು ಬಿಟ್ಟರೆ ಇದನ್ನು ಈ ಸಟ್ ಕರ್ಮಗಳಲ್ಲಿ ಪ್ರಯೋಗ ಮಾಡ್ತಾರೆ ನೋಡಿದ್ರ ವೀಕ್ಷಕರೇ ಇದು ಹೀಗಿರ್ತದೆ ನೋಡಿದ್ರಲ್ಲ ಇದಕ್ಕೆ ಕೊತ್ತಿ ಮುಳ್ಳು ಅಂತ ನಾವು ಕೂಗ್ತೀವಿ ಇದ್ರ ಬೇರು ನೋಡಿ ಅಂದರೆ ಬುಡ ಬೇರು ಅಂದರೆ ಬುಡ ತೋರಿಸ್ತೀನಿ ನೋಡಿ ಹೀಗಿರ್ತದೆ ಇಲ್ಲಿ ತುಂಬ ಮುಳ್ಳು ಕೈ ಹಾಕೋಕ್ಕಾಗಲ್ಲ ಚುಚ್ಕತ್ತದೆ ಹೀಗಿರ್ತದೆ ಇದ್ರ ಬೇರು ಇದನ್ನು ನೀವು ಶನಿವಾರದ ಅಮಾವಾಸ್ಯೆ ಇಲ್ಲ ಮಂಗಳವಾರದ ಅಮಾವಾಸ್ಯ ದಿನ ಇದನ್ನು ಪ್ರಾಪ್ತಿ ಮಾಡ್ಕೋಬೋದು ವೀಕ್ಷಕರೇ ಇದನ್ನೇನು ಬೇರೆ ನೀವು ತೊಗೊಂಡೋದ್ಮೇಲೆ ಪಂಚಗವ್ಯದಲ್ಲಿ ಏನು ಶುದ್ಧ ಮಾಡೋದೇನು ಬೇಕಾಗಿರಲ್ಲ ಇದ್ರ ಜೊತೆ ಬೇರೆ ಇನ್ನೊಂದೆರಡು ಸಾಮಗ್ರಿಗಳು ಸೇರಿಸಬೇಕು ಅದನ್ನು ಸೇರಿಸಿ ನೀವು ಶತ್ರು ಇರೋ ಪ್ರದೇಶದಲ್ಲಿ ಜಾಗದಲ್ಲಿ ಇದನ್ನು ಸ್ಥಾಪನೆ ಮಾಡೋದರಿಂದ ಶತ್ರು ಮನೆಯಲ್ಲಿ ಕಲಹ ಉತ್ಪತ್ತಿ ಆಗುತ್ತೆ ಶತ್ರು ಉಚ್ಚಾಟನೆ ಆಯ್ತಾನೆ ನೋಡಿದ್ರ ವೀಕ್ಷಕರೇ ಇದೇ ಕೊತ್ತಿಮುಳ್ಳು ವನಸ್ಪತಿಯ ಪರಿಚಯ ಇದ್ರ ಮೇ ಇದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಇದರ ಸಾಕಷ್ಟು ಮಾಹಿತಿಗಳನ್ನ ಈಗ ಇದ್ರ ಬಗ್ಗೆ ಹೇಳ್ತಾಯಿದ್ದರೆ ವೀಡಿಯೋ ತುಂಬ ದೊಡ್ಡದಾಗ್ಬಿಡ್ತದೆ ನೋಡಿದ್ರೆ ವೀಕ್ಷಕರೇ ಇದು ಇದ್ರದ್ದು ಬೀಜಗಳು ಕಾಲಕ್ರಮೇಣ ಇದು ಒಡೆದು ಗಾಳಿಲಿ ಹಾರೋಗಿ ಇದ್ರದ್ದು ಸಂತಾನ ವೃದ್ಧಿ ಮಾಡ್ತದೆ ಈ ಬೀಜದಲ್ಲಿ ಈ ಥರ ಮುಳ್ಳನ್ ಕಂಟಕಾರಿ ಸಸ್ಯ ಉತ್ಪತ್ತಿ ಆಯ್ತಾ ಇರ್ತವೆ ಆ ಬೀಜದಿಂದ ನೋಡೋದ್ರಲ್ಲ ವೀಕ್ಷಕರೇ ಇನ್ನು ನಿಮ್ಮ ನಿಮ್ಮ ಜಾಗದಲ್ಲಿ ನಿಮ್ಮ ಪ್ರದೇಶದಲ್ಲಿ ಇದಕ್ಕೆ ಏನು ಕೂಗ್ತಿರೋ ನನಗೆ ಗೊತ್ತಿಲ್ಲ ಪರಿಚಯ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದೇ ಉಚ್ಚಾಟನ ಶತ್ರು ನಾಶ ಶತ್ರು ವಿದ್ವೇಷಣೆ ಪ್ರಯೋಗಗಳಲ್ಲಿ ಬಳಸೋ ಇದು ಒಂದು ಸಸ್ಯ ತಾಂತ್ರಿಕ ವನಸ್ಪತಿ ನೋಡೋದರಲ್ಲ ವೀಕ್ಷಕರೇ ಇದೇ ಮುಳ್ಳಿನ ಪರಿಚಯ ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ವಂದನೆಗಳು ವೀಕ್ಷಕರೇ